ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಕೊತ್ತೂರು ಜಿ ಮಂಜುನಾಥ್ ನಾಮಪತ್ರ ತಿರಸ್ಕೃತಗೊಂಡಿರುವುದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ. ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕೃತಗೊಂಡಿರುವುದು ವಿಪಕ್ಷಗಳಿಗೆ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೊಸ ವಿಚಾರ ಸಿಕ್ಕಂತಾಗಿದೆ. ಇನ್ನು ಈ ಕ್ಷೇತ್ರದ JDS ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಕಾಂಗ್ರೆಸ್ನ ಕಾಲೆಳೆಯುವ ರೀತಿಯಲ್ಲಿ ಟೀಕಾ ಪ್ರಹಾರ ನಡೆಸಿದ್ದಾರೆ. AICC ಅಧ್ಯಕ್ಷ ರಾಹುಲ್ ಗಾಂಧಿ ಕಾಲಿಟ್ಟ ಕಡೆ ಕಾಂಗ್ರೆಸ್ ಮುಕ್ತಾಯವಾಗಿದೆ. ಈಗ ಮುಳಬಾಗಿಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಇಲ್ಲದಂತಾಗಿದೆ ಅಂತ ಮುಳಬಾಗಿಲು ಕ್ಷೇತ್ರದ JDS ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ನೀಡಿದರು. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ನಾಮಪತ್ರ ತಿರಸ್ಕೃತಗೊಂಡ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಮೂಡಣ ಬಾಗಿಲು ಎಂದೇ ಹೆಸರಾಗಿರುವಂತಹ ಮುಳಬಾಗಿಲು ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅವರ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂಬ ಪ್ರತೀತಿ ಇದೆ. ಆದರೆ ರಾಹುಲ್ ಗಾಂಧಿ ಈ ಕ್ಷೇತ್ರಕ್ಕೆ ಬಂದು ಹೋದ ಮೇಲೆ ಕಾಂಗ್ರೆಸ್ ಸರ್ವನಾಶವಾಗಿದೆ. ಇನ್ನೊಮ್ಮೆ ರಾಹುಲ್ ಗಾಂಧಿ ಕ್ಷೇತ್ರಕ್ಕೆ ಬಂದು ಹೋಗಲಿ, ಇನ್ನಷ್ಟು ಕಾಂಗ್ರೆಸ್ ಸರ್ವನಾಶವಾಗಲಿ ಅಂತ ವ್ಯಂಗ್ಯವಾಡಿದರು. ಸದ್ಯದ ಪರಿಸ್ಥಿತಿ ಕಾಂಗ್ರೆಸ್ ಮುಕ್ತ ಮುಳಬಾಗಿಲು ಆಗಿದೆ, ಇನ್ನು ಮುಂದೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಲಿದೆ ಅಂತ ಕಾಂಗ್ರೆಸ್ ನಾಯಕರ ಕಾಲು ಎಳೆದ ಅವರು, ಕೊತ್ತೂರು ಮಂಜುನಾಥ್ರ ಈ ಸ್ಥಿತಿಗೆ ಕಾಂಗ್ರೆಸ್ ನಾಯಕರೇ ಕಾರಣವೆಂದು ಅವರೇ ಹೇಳಿಕೊಂಡಿದ್ದಾರೆ ಅಂತ ತಿಳಿಸಿದರು. ಇದೇ ವೇಳೆ ಅವರು, ಕೊತ್ತೂರು ಮಂಜುನಾಥ್ ನಮ್ಮ ಪಕ್ಷಕ್ಕೆ ಬೆಂಬಲ ಅಥವಾ ಬರುವುದಾದರೆ ಸ್ವಾಗತಿಸುತ್ತೇವೆ, ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಮಾತನಾಡಬಹುದು ಅಂತ ಹೇಳಿದರು. ಇನ್ನು ಮುಂದಿನ ಚುನಾವಣೆಯಲ್ಲಿ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗುವುದಿಲ್ಲ, ಕರ್ನಾಟಕಕ್ಕೆ ಕಿಂಗ್ ಆಗಲಿದ್ದಾರೆ ಅಂತ ಭವಿಷ್ಯ ನೋಡಿದರು. ಇವತ್ತು ಜನ ಡಿಸೈಡ್ ಆಗಿದ್ದಾರೆ, ಕುಮಾರಣ್ಣನಿಗೆ ಅಧಿಕಾರ ಸಿಗುತ್ತೆ. ಇವತ್ತು ಸೂರ್ಯ ಹುಟ್ಟೋದು ಮುಳುಬಾಗಲಲ್ಲಿ ಸತ್ಯನೋ, ಇವತ್ತು ಕರ್ನಾಟಕದಲ್ಲಿ ಮೊನ್ನೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಅನ್ನೋದು ಇವತ್ತು ಶುಭ ಸೂಚನೆ. ಇವತ್ತು ಮುಳುಬಾಗಲಿಂದ ಶುಭ ಸೂಚನೆ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಇಬ್ಬರಿಗೆ ಕುತಂತ್ರ ಕಾರಣ, ಅದನ್ನು ಕಾಂಗ್ರೆಸ್ಸವರೇ ಕಾಂಗ್ರೆಸ್ಸನ್ನು ಗಾಳ ಹಾಕಿದ್ರು. ಇವತ್ತು ಕೊತ್ತೂರು ಜಿ ಮಂಜುನಾಥರು ಈ ಪ್ರಕಾರ ಆಗಬೇಕಂದ್ರೆ ಕಾಂಗ್ರೆಸ್ನವರೇ ಕಾರಣ, ಬೇರೆ ಯಾವ ಪಕ್ಷದವರು ಕಾರಣ ಅಲ್ಲ. ಯಾಕಂದರೆ ಮೊನ್ನೆ ಶ್ರೀ ಕೊತ್ತೂರು ಮಂಜುನಾಥವರೇ ಹೇಳ್ಕೊಂಡಿದ್ದಾರೆ, ಇವತ್ತು ಯಾವ ಪಕ್ಷದವರು ನನಗೇನು ಮಾಡಿಲ್ಲ, ಟಾರ್ಚರ್ಗಳು ಕೊಟ್ಟಿದ್ದಾರೆ ಅಂತಂದರು. ಅದು ಟಾರ್ಚರ್ಸ್ ಅಲ್ಲ, ಟಾರ್ಚರ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ಲ. ಇವತ್ತು ಅವ್ರ ಪಕ್ಷದವರು ಟಾರ್ಚರ್ಸ್ ಕೊಟ್ಟು ಅವ್ರ ಪಕ್ಷದವರೇ ಫೀಸ್ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಬಹುಶಃ ಅವರೆಲ್ಲೋ ಒಂದು ಕಡೆ ಎಡುವುದರು ಅಂತ ಕಾಣುತ್ತೆ. ಯಾಕಂದರೆ ನೀವು ನೋಡಿರ್ಬೋದು, ಇದಕ್ಕಿಂತ ಮುಂಚೆ ಬರಬೇಕಿದ್ದಿರ್ತಕ್ಕಂಥ ಏನು ನ್ಯಾಯಾಂಗ ತೀರ್ಪು ಇವತ್ತು ನೆನ್ನೆ ಬಂದಿದೆ ಅಂತಂದರೆ ಇದಕ್ಕೆ ಯಾವ ಮಟ್ಟ ಕಾಣದಕ್ಕಾಗಲಿ ಕೆಲಸ ಮಾಡಿದ್ದೀವಿ ಅನ್ನೋದು ಬಹುಶಃ ಅವ್ರು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಈ ಸಂದರ್ಭದಲ್ಲಿ ಕೇಳ್ತೀನಿ, ದಯವಿಟ್ಟು ಪ್ರಾದೇಶಿಕ ಪಕ್ಷನ ನಂಬಿ, ನ್ಯಾಷನಲ್ ಪಕ್ಷ ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ಯಾವ ಟೈಮಲ್ಲಿ ಅವ್ರು ಕತ್ಕೋಯ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಹುಶಃ ಆ ಮಟ್ಟಕ್ಕೆ ನಿಮಗೆ ಇವತ್ತಾಗಿದೆ. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಶ್ರೀ ಇವರು ರಾಹುಲ್ ಗಾಂಧಿಯವರು ಹೆಜ್ಜೆ ಇಟ್ಟೋದ್ರು ಇಲ್ಲಿ, ಇವತ್ತು ಅಲ್ಲಿ ಸರ್ವನಾಶ ಆಗಿದೆ. ಸೊ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ, ಇನ್ನೊಂದ್ಸರಿ ಬಂದು ಹೋಗಲಿ ಅಂತ, ಯಾರು ರಾಹುಲ್ ಗಾಂಧಿಯವರು, ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀವಿ, ಸರ್ವನಾಶ ಆಗಿದೆ.